ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸರ್, ಬಿಲ್ ಡ್ರಾಫ್ಟ್ ರೆಡಿ ಆಗಿದೆ ಸರ್. ಆನಂದರಾಜ್ ಅವರೇ, ಇದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ತೋರಿಸಿದ್ದೀರಾ? ಹೌದು ಸರ್, ಫೈನಾನ್ಸ್ ಸೆಕ್ರೆಟರಿ ಅವ್ರನ್ನ ನಾನು ಖುದ್ದಾಗಿ ಭೇಟಿ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನ್ ಪ್ಲಾನಿಂಗಲ್ಲಿ ಪ್ರಾವಿಷನ್ ಮಾಡೋದಕ್ಕೆ ಹೇಳಿದ್ದೀನಿ. ಹಿ ಹ್ಯಾಸ್ ಗಿವನ್ ಇಸ್ ಕನ್ಸೆಂಟ್. ಸರ್, ತಾವು ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡುವಾಗ ಕುಮಾರ್ ದೇಶಪಾಂಡೆ ಅವರನ್ನು ನೇಮಕ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿ, ನಾವು ಅವ್ರ ಒಪ್ಪಿಗೆ ತಗೊಂಡಿಲ್ಲ. ತಾವು ಎಸ್ ಅಂದರೆ ನಾನು ಕುಮಾರ್ ದೇಶಪಾಂಡೆ ಅವ್ರನ್ನ ಲೈನ್ನಲ್ಲಿ ತಗೊಂಡೆ. ಹೇಳಿ ನೋಡಪ್ಪ. ಸ್ವಲ್ಪ ಕುಮಾರ್ ದೇಶಪಾಂಡೆ ರಿಟೈರ್ಡ್ ಜಡ್ಜ್ ಅವ್ರನ್ನ ಲೈನ್ ಅಂತ. ರಾಜಾನಂದ ಸ್ವಾಮಿ ಅವರಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿರೋ ಕಾಣುತ್ತೆ. ಅಸೆಂಬ್ಲಿಲಿ ನ್ಯಾಯಾಂಗ ತನಿಖೆ ಬಗ್ಗೆ ಒಪ್ಕೊಂಡ ಮೇಲೆ ಮುಖ ಗಂಟು ಹಾಕ್ಕೊಂಡಿದ್ರು, ಮಾತಾಡಿಸಿದ್ರು ಮಾತಾಡಲಿಲ್ಲ. ನ್ಯಾಚುರಲ್ ಅಲ್ವೇನು ಸರ್, ಎಕ್ಸ್ಪೆಕ್ಟೆಡ್ ರಿಯಾಕ್ಷನ್ನು. ಅವ್ರ ಬುಡಕ್ಕೆ ನೀರು ಬರುತ್ತಲ್ಲ ಸರ್. ಕುಮಾರ್ ದೇಶಪಾಂಡೆ ಅವ್ರಲ್ಲಿ. ಹಲೋ, ನಮಸ್ಕಾರ ಸ್ವಾಮಿ, ನಾನು ಆನಂದರಾಜ್ ನಂದೀಪುರ್ ಮಾತಾಡ್ತೇನೆ. ಹೌದು, ಏನಿಲ್ಲ, ಮುಖ್ಯಮಂತ್ರಿಗಳು ತಮ್ಮನ್ನು ಸ್ವಲ್ಪ ಮಾತನಾಡಬೇಕಾಗಿತ್ತು, ಸ್ವಲ್ಪ ಅರ್ಜೆಂಟ್ ಇತ್ತು. ಆಗ್ಬಹುದು ಆಗ್ಬಹುದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಜಡ್ಜ್ ಕುಮಾರ್ ದೇಶಪಾಂಡೆ ಅವರು ತಮ್ಮನ್ನು ಕಾಣಲಿಕ್ಕೆ ನಾಳೆ ಬೆಳಗ್ಗೆ 9:00 ಇದೆ. ಫೈನ್ ಸರ್. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ರಾಜಾನಂದ ಸ್ವಾಮಿ ಬಂದಿದ್ದಾರೆ ಸರ್, ತಮ್ಮನ್ನು ಕಾಣಬೇಕಂತೆ. ತುಂಬ ಕೋಪದಲ್ಲಿರಂಗೆ ಕಾಣುತ್ತೆ ಸರ್. ಕೆಲಸಪ್ಪ. ಓಕೆ ಸರ್. ಶುರುವಾಯಿತು ಅಂತ ಕಾಣುತ್ತೆ ಯುದ್ಧ. ನಮಸ್ಕಾರ ರಾಜಾನಂದ ಸ್ವಾಮಿ ಅವ್ರಿಗೆ, ಕೂತ್ಕೊಳ್ಳಿ. ಫಾರ್ಮ್ಯಾಲಿಟೀಸ್ ಏನೂ ಬೇಕಿಲ್ಲ ಸರ್, ನಾನು ಸ್ವಲ್ಪ ಅರ್ಜೆಂಟಾಗಿ ತಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಕಿರಣ್ ಸರ್, ನಾನೊಂದು 5 ನಿಮಿಷ ಹೊರಗಿರ್ತೇನೆ. ಇಲ್ಲ, ತಾವು ಕೂತ್ಕೊಳ್ಳಿ, ತಮ್ಮ ಬಗ್ಗೆನೇ ಮಾತಾಡಬೇಕಾಗಿತ್ತು. ಆಲ್ ರೈಟ್, ಕೂತ್ಕೊಳ್ಳಿ. ಹೇಳಿ ರಾಜಾನಂದ ಸ್ವಾಮಿ ಅವರೇ. ಏನ್ ಸರ್, ಏನ್ ಸರ್ ಇದು? ನಮ್ಮದು ಒಂದು ಸರ್ಕಾರ, ಅದರಲ್ಲಿ ನಾವೆಲ್ಲ ಇಂಪಾರ್ಟೆಂಟ್ ಲೀಡರ್ಸ್ ಇದ್ದೀವಿ ಅನ್ನೋದನ್ನ ಮರ್ತೇ ಬಿಟ್ಟಿದ್ದೀರಾ? ನಾವೆಲ್ಲ ಲೆಕ್ಕಕ್ಕೆ ಇಲ್ವಾ? ಯಾಕೆ, ಏನಾಯ್ತು? ಇವತ್ತು ಅಸೆಂಬ್ಲಿನಲ್ಲಿ ಶಿವಕೃಷ್ಣ ದೇಸಾಯಿ ಅವರು ರಂಜನ್ ಲಾಲ್ ಮಿಶ್ರಾ ಅವ್ರ ಬಿಲ್ಡಿಂಗ್ ಬಿದ್ದೋದ್ರ ಬಗ್ಗೆ ಗಲಾಟೆ ಮಾಡಿದ ತಕ್ಷಣ ನೀವು ಒಂದು ನ್ಯಾಯಾಂಗ ತನಿಖೆ ಮಾಡಿಸ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೂ ಅಲ್ಲದೆ ಆ ತನಿಖೆಗೆ ಯಾರು ಹೆಡ್ ಆಗಬೇಕು ಅಂತಲೂ ಕೂಡ ಅನೌನ್ಸ್ ಮಾಡಿಬಿಟ್ರಿ ನೀವು. ಯಾಕೆ, ನಮ್ಮನ್ನು ವಿಶ್ವಾಸಕ್ಕೆ ತಗೋಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ಲಿಲ್ವಾ? ಈ ಪಕ್ಷದಲ್ಲಿ ಈ ಸರ್ಕಾರದಲ್ಲಿ ನಾವು ಏನು ಅಲ್ವಾ? ಸರ್ಕಾರಕ್ಕೆ ಸಂಬಂಧಿಸಿದ 1000 ಎಕರೆ ಜಮೀನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಒತ್ತುವರಿ ಆಗಿದಂಥದ್ದು ದೇಶಕ್ಕೆಲ್ಲ ಗೊತ್ತಿರೋ ವಿಚಾರ. ನೂರಾರು ಅಪಾರ್ಟ್ಮೆಂಟ್ಸು ಅನಧಿಕೃತವಾಗಿ ತಲೆ ಎತ್ತಾ ಇದೆ ಅಂತ ನಿಮಗೂ ನಮಗೂ ಎಲ್ಲರಿಗೂ ಗೊತ್ತಿದೆ. ದೊಡ್ಡ ದೊಡ್ಡ ಕುಳಗಳು ಇದರಲ್ಲೆಲ್ಲ ಭಾಗಸ್ತರು ಅಂತಲೂ ನಮಗೆ ಗೊತ್ತಿದೆ. ಸಾರ್ವಜನಿಕರು ಎಲ್ಲ ಕಡೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಚಳುವಳಿ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ಪರವಾಗಿ ಶಿವಕೃಷ್ಣ ದೇಸಾಯಿ ಅವರು ಇದೇ ವಿಚಾರವನ್ನು ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ಯಾರಿದ್ದಾರೆ ಅಂತ ಹೇಳಿ ಪತ್ತೆ ಮಾಡೋದಕ್ಕೆ ತನಿಖಾ ಆಯೋಗ ನೇಮಕ ಮಾಡಿದ್ರೆ ನೀವ್ಯಾಕೆ ಚಿಂತೆ ಮಾಡಬೇಕು? ತಪ್ಪಿತಸ್ಥರು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ತನಿಖಾ ಆಯೋಗ ನೇಮಕ ಆಗ್ತಾ ಇದೆ. ಸತ್ಯ ಹೊರಗೆ ಬರೋದಾದ್ರೆ ನೀವ್ಯಾಕೆ ಆಲೋಚನೆ ಮಾಡ್ತೀರಿ? ನೀವು ಮಧ್ಯೆ ಮಾತಾಡಬೇಡಿ ಆನಂದರಾಜು ಅವರೇ, ಇದು ನಿಮ್ಮ ಚಿತಾವಣೆಯಿಂದ ನಡೀತಾ ಇರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಆ ಶಿವಕೃಷ್ಣ ದೇಸಾಯಿ ಮುಖ್ಯಮಂತ್ರಿ ಎಲ್ಲ ಸೇರ್ಕೊಂಡು ಆಡ್ತಿರೋ ಆಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಸ್ನೇಹಿತರನ್ನ ಬಲಿ ಹಾಕೋದಕ್ಕೆ ಸತ್ಯ ಶೋಧನೆಗೆ ಒಂದು ನ್ಯಾಯಾಂಗ ತನಿಖೆ ಆದರೆ ಅದನ್ನು ನಿಮ್ಮನ್ನು ಬಲಿ ಕೊಡೋದಕ್ಕೆ ಅಂತಲ್ಲ.
ಸರ್ ಯಾರನ್ನ ಸರ್ ನ್ಯಾಯಾಂಗ ತನಿಖೆಗೆ ತಾವು ಗೊತ್ತು ಮಾಡಿರೋದು ಸರ್ ಯಾರಿತ ಹು ಇಸ್ ಹಿ ನಾವು ಪಕ್ಷಕ್ಕೆ ಸರ್ಕಾರಕ್ಕೆ ಸಂಬಂಧಿಸಿದಂತ ಒಂದು ಗಂಭೀರವಾದಂತ ವಿಚಾರವನ್ನ ಚರ್ಚೆ ಮಾಡಬೇಕಾಗಿದ್ರೆ ಮಧ್ಯ ಮೂಗು ತೂರಿಸ್ತಾರೆ ದಯಮಾಡಿ ಆಚೆ ಕಳಿಸಿ ನೀವು ಹೋಗ್ರಿ ಏನು ಮಾತಾಡ್ತಾ ಇದ್ದೀರಿ ಆನಂದರಾಜು ಅವರೇ ರಂಜನ್ ಲಾಲ್ ಮಿಶ್ರಾ ಹರ್ಷವರ್ಧನ್ ಅಂತವರು ಇಲ್ಲದೆ ಇದ್ದಿದ್ರೆ ಇವತ್ತು ನಮ್ಮ ಪಕ್ಷ ಸರ್ಕಾರ ಇಲ್ಲಿ ಇರ್ತಿರಲಿಲ್ಲ ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡಿದವರು ಅವರು ಸರ್ ನಾವು ಬೇಕಾದಷ್ಟು ದುಡ್ಡು ಕೊಟ್ಟಿದ್ದೀವಿ ಸರ್ ಪಕ್ಷಕ್ಕೆ ಪಕ್ಷಕ್ಕೆ ಇವರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ಇನ್ನು ಮುಂದಕ್ಕೆ ಪಕ್ಷದ ವಿಚಾರಗಳನ್ನು ಸರ್ಕಾರದ ವಿಚಾರಗಳನ್ನು ಇವರ ಎದುರಿನಲ್ಲಿ ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಾ ಕ್ಷಮಿಸಿ ಸರ್ ನಾನು ಚರ್ಚೆಯಲ್ಲಿ ಭಾಗವಹಿಸಲು ಪಕ್ಷದಲ್ಲಿ ಯಾರಿಗೋ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ಪಕ್ಷಕ್ಕೆ ಸರ್ಕಾರಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳನ್ನು ಇವರ ಎದುರಿನಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರೆ ಗೌರವ ಎಲ್ಲ ಮಣ್ಣಪಲ ಆಗುತ್ತೆ ಇದು ಆಡಳಿತ ನಡೆಸೋ ವಿಧಾನ ಆಗೋದಿಲ್ಲ ಇದೊಂದು ವ್ಯಾಪಾರ ಆಗುತ್ತೆ ಅಂಗಡಿ ಆಗುತ್ತೆ ಅಷ್ಟೇ ನೋಡಿ ಒಂದು ನಿಮಿಷ ಆನಂದರಾಜ್ ಅವರೇ ನೀವು ಕೂತ್ಕೊಳ್ಳಿ ಅಕ್ಕ ಬಂದ್ರು ಅಕ್ಕ ಏನಾಯ್ತು ಮಂಗಳತೆ ಸಿಕ್ಕಿದ್ರಾ ಸಿಕ್ಕಿದ್ರು ಏನಾಯ್ತಕ್ಕ ಮಂಗಳತ್ತೆ ಮತ್ತೆ ಏನಾದರೂ ಮಾತಾಡಿ ನಿನ್ಗೆ ಹರ್ಟ್ ಮಾಡಿದ್ರ ಅವ್ರು ಯಾಕೆ ಹಾಗೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಚಂದ್ರಕಾಂತ ಅವ್ರು ಒಂದೊಂದು ಮಾತು ಚುಚ್ಚುತ್ತೆ ಆದರೂ ಪರವಾಗಿಲ್ಲ ಅವ್ರು ದೊಡ್ಡವರು ಅವ್ರ ಮನಸ್ಸಿಗೇನೋ ಬೇಜಾರಾಗಿದೆ ಅದಕ್ಕೆ ಹೀಗೆ ಕಿಡಿ ಕಾರ್ತಾರೆ ಅಂತ ಅವ್ರು ಅಂದಿದ್ದ ಮಾತನ್ನೆಲ್ಲ ಹೊಟ್ಟೆಗೆ ಹಾಕೋಬೋದು ಅವಮಾನನ ಸಹಿಸ್ಕೋಬೋದು ಆದರೆ ಇವತ್ತವರು ಕಲ್ಯಾಣಿ ಬಗ್ಗೆ ಆಡಿದ ಮಾತು ಕೇಳಿ ನನಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಕಣೋ ಕಲ್ಯಾಣಿ ಬಗ್ಗೆನಾ ಏನಂದ್ರು ನೀವೆಲ್ಲರೂ ಸೇರಿ ಕಲ್ಯಾಣಿ ಮಧು ಮದುವೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಆದರೆ ಯಾವುದೇ ಕಾರಣಕ್ಕೂ ನಾನು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಹಾಗೇನಾದರೂ ನನ್ನ ಮಾತು ಮೀರಿ ಈ ಮದುವೆ ನಡೆದ್ರೆ ಆ ದಿನದಿಂದ ಮಧು ನನ್ನ ಮಗ ಅಲ್ಲ ಅನ್ನೋ ರೀತಿ ಮಾತಾಡಿದ್ರು ಗರಿ ಸನಿ ಸರಿ ಗರಿ ಗರಿ ಸನಿ ಸರಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಕ್ಕೆ ಮಂಗಳತ್ತೆ ಬಿಡಲ್ಲ ಅನ್ಸುತ್ತೆ ಕಲ್ಯಾಣಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಸಂಕಟ ಆಗುತ್ತೆ ಅವ್ರಿಗೇನಾದರೂ ಮಂಗಳತ್ತೆ ಹೀಗೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಾದರೆ ಸೋತೋಗ್ಬಿಡ್ತಾಳೆ ಪಾಪ ಈಗಲೇ ಅರ್ಥ ಸೊರಗ್ಬಿಟ್ಟಿದ್ದಾಳೆ ಅವಳು ಪಾಪ ಅಲ್ಲಿಗೆ ನೀನು ಒಬ್ಬಳೇ ಹೋಗಿದ್ಯಲ್ಲ ಅಕ್ಕ ಇವತ್ತು ಮಂಗಳತ್ತೆ ಮನೆಗೆ ನಿನ್ನ ಜೊತೆಗೆ ನಾವು ಯಾರಾದರೂ ಬರಬೇಕಾಗಿತ್ತು ಬೇಡ ಕಣು ನನ್ನ ಶತ್ರುಗೂ ಬೇಡ ಆ ಅವಮಾನ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಮಧು ಹತ್ರ ಈ ವಿಷಯನ ಹೇಳಿಬಿಡ್ಬೇಕು ಅವನಿಂದ ಈ ವಿಷಯ ಮುಚ್ಚಿಡೋದು ಬೇಡ ನಾನು ಮಧು ಹತ್ರ ಮಾತಾಡಬೇಕು ಕಲ್ಯಾಣಿ ಮನೇಲಿ ಇಲ್ವಲ್ಲ ಅವನಿಗೀಗಲೇ ಫೋನ್ ಮಾಡಿಬಿಡಕ್ಕ
ಹಲೋ ಹಲೋ ಮಧು, ನಾನು ಶಾಂಭವಿ. ಶಾಂಭವಿ ಹೇಗಿದೆಯಾ? ಪರವಾಗಿಲ್ಲ, ಟ್ರೈನಿಂಗ್ ಟೈಮಲ್ಲಿ ನಿನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತಿದ್ದೆ. ಸಾರಿ ಕಣೋ, ಫೋನ್ ಮಾಡಿ ತೊಂದರೆ ಕೊಡ್ತಿದ್ದೀನಿ. ಪರವಾಗಿಲ್ಲ, ಒಳ್ಳೆಯದೇ ಆಯಿತು. ನಾನು ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ತಿರ್ತೀನಿ. ಮಧು, ತುಂಬ ಮುಖ್ಯವಾದ ವಿಚಾರ ಹೇಳೋದಕ್ಕೆ ಅಂತ ಫೋನ್ ಮಾಡಿದೆ. ನೀನು ಮಂಗಳತ್ತೆಗೆ ಏನಾದರೂ ಫೋನ್ ಮಾಡಿದ್ಯಾ? ಈಗ ತಾನೇ ಮಾತಾಡಿದೆ. ಯಾಕೆ ಹೇಳು? ಅವ್ರು ನಿನ್ನ ಹತ್ರ ಏನಾದರೂ ವಿಚಾರ ಹೇಳಿದ್ರಾ? ಇಲ್ಲ. ಏನು ಹೇಳಬೇಕಿತ್ತು? ಶಾಂಭವಿ, ಏನಾಯಿತು? ಒಂದು ಪ್ರಾಬ್ಲಮ್ ಆಗೋಗಿದೆ ಮಧು. ನೀನು ನಮ್ಮನೇಲಿ ಬಿಟ್ಟಿದ್ದ ಫೈಲನ್ನು ಕೊಡೋದಕ್ಕೆ ಅಂತ ನಿಮ್ಮನೆಗೆ ಅಪ್ಪ ಹೋಗಿದ್ರು. ಅಲ್ಲಿ ಮಂಗಳತ್ತೆ ಹತ್ರ ಎಲ್ಲ ವಿಚಾರನೂ ಹೇಳಿಬಿಟ್ಟಿದ್ದಾರೆ ಅಪ್ಪ. ಎಲ್ಲ ಅಂದರೆ? ನೀನು ಕೋರ್ಟ್ ಕೇಸ್ ವಿಚಾರದಲ್ಲಿ ನಮಗೆ ಸಹಾಯ ಮಾಡಿದ್ದು, ಕೋರ್ಟ್ ಖರ್ಚಿಗೆ ಅಂತ 80,000 ಖರ್ಚು ಮಾಡಿದ್ದು, ಕಲ್ಯಾಣಿ ಹುಟ್ಟದಬ್ಬದ ದಿನ ಅವಳಿಗೆ ಉಂಗುರ ಕೊಟ್ಟಿದ್ದು ಎಲ್ಲ. ಎಂಥ ಕೆಲಸ ಆಗೋಯ್ತು? ಅಮ್ಮಂಗೆ ವಿಷಯ ಗೊತ್ತಿದ್ರು, ನನ್ನ ಹತ್ರ ಯಾಕೇನು ಹೇಳಲಿಲ್ಲ? ವಿಚಾರ ಗೊತ್ತಾಗ್ತಿದ್ದ ಹಾಗೆ ಮಂಗಳತ್ತೆ ನಮ್ಮ ಮನೆಗೆ ಬಂದಿದ್ರು. ನೀನು ನಮಗೆ ದುಡ್ಡು ಕೊಟ್ಟಿದ್ದ ವಿಚಾರನ ಅವರಿಂದ ಮುಚ್ಚಿಟ್ಟಿದ್ದು ಅವ್ರಿಗೆ ಹರ್ಟ್ ಆಗಿದೆ ಅನ್ಸುತ್ತೆ. ಹಾಗಂತ ಅಮ್ಮನೇ ಹೇಳ್ಕೊಂಡ್ಲ? ನಿಜ ಹೇಳು ಶಾಂಭವಿ, ಅಮ್ಮ ಏನು ಹೇಳಿದ್ಲು? ನಾವೆಲ್ಲ ಸೇರಿ ನಿನ್ನನ್ನು ಅವರಿಂದ ದೂರ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಭಯ ಶುರುವಾಗಿಬಿಟ್ಟಿದೆ ಅನ್ಸುತ್ತೆ. ನಿನಗೆ ಮೋಸ ಮಾಡಿ ನಿನ್ನಿಂದ ನಾವು ದುಡ್ಡು ಕಿತ್ಕೋತಿದ್ದೀವಿ ಅಂತ ಯಾಕೋ ಅವ್ರ ಮನಸ್ಸಿಗೆ ಬಂದ್ಬಿಟ್ಟಿದೆ ಅನ್ಸುತ್ತೆ ಕಣೋ. ಐ ಆಮ್ ಸೋ ಸಾರಿ. ಒಂದು ನಿಮಿಷ ಇರು, ನಾನು ಅಮ್ಮನ ಹತ್ರ ಈಗಲೇ ಮಾತಾಡ್ತೀನಿ. ಮಧು ಪ್ಲೀಸ್, ಮಂಗಳತ್ತೆ ಹತ್ರ ಯಾವ ವಿಚಾರನೂ ಕೇಳಬೇಡ. ಅವ್ರ ಮನಸ್ಸಿಗೆ ಬೇಜಾರು ಯಾಕೆ ಅಂತ ನಾವು 50,000 ವಾಪಸ್ ಕೊಟ್ಟಾಯ್ತು. ಅಷ್ಟೊಂದು ದುಡ್ಡು ನೀವೆಲ್ಲಿಂದ ಕೊಟ್ರಿ ಶಾಂಭವಿ? ಹೇಗೋ ಮ್ಯಾನೇಜ್ ಮಾಡಿದ್ವಿ ಬಿಡು, ಅದು ನನಗೇನು ಬೇಜಾರಿಲ್ಲ. ಆದರೆ ಮಂಗಳತ್ತೆ ಇವತ್ತು ದುಡ್ಡು ವಾಪಸ್ ಕೊಟ್ಟಾದ್ಮೇಲೆ ನನ್ನ ಹತ್ರ ಒಂದು ವಿಚಾರ ಹೇಳಿದ್ರು, ಅದೇ ನನ್ನನ್ನು ಕೊರಿತಿರೋದು. ಏನದು? ಮಧು ಕಲ್ಯಾಣಿನ ಮದುವೆ ಆಗೋದಕ್ಕೆ ನಾನು ಯಾವತ್ತೂ ಒಪ್ಪೋದಿಲ್ಲ. ಹಾಗೇನಾದರೂ ನನ್ನ ಮಾತು ಮೀರಿ ಮಧು ಕಲ್ಯಾಣಿನ ಮದುವೆ ಆದರೆ ಅವತ್ತಿಂದ ಅವನು ನನ್ನ ಮಗ ಅಲ್ಲ ಅನ್ನೋ ಥರದಲ್ಲಿ ಮಾತಾಡಿದ್ರು. ಮಧು, ಹೀಗಂದರೆ ಏನೋ ಗತಿ? ಶಾಂಭವಿ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ? ಅಮ್ಮಂದು ಹಠ ಆದರೆ ನಂದು ಹಠನೇ. ನಾನು ಕಲ್ಯಾಣಿನ ಬಿಟ್ಟು ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ. ಮಕ್ಕಳ ಹಠದ ಮುಂದೆ ಅಮ್ಮಂದ್ರ ಹಠ ಜಾಸ್ತಿ ದಿನ ಉಳಿಯೋದಿಲ್ಲ ಶಾಂಭವಿ. ಡೋಂಟ್ ವರಿ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ಅಪ್ಪ, ಈಗ ನನಗೆ ಸಮಾಧಾನ ಆಯಿತು ಮಧು. ಮಧು, ಇನ್ನೊಂದು ವಿಚಾರ ಕಣೋ, ನಾವಿದು ಯಾವುದನ್ನು ಕಲ್ಯಾಣಿಗೆ ಹೇಳ್ತಿಲ್ಲ. ಬೇಡ, ಅವಳಿಗೇನೂ ಗೊತ್ತಾಗೋದು ಬೇಡ. ನಾನು ಏನೂ ಹೇಳೋದಿಲ್ಲ. ಸರಿ ಮಧು, ಫ್ರೀ ಆದಾಗ ಫೋನ್ ಮಾಡ್ತೀರು. ಸರಿ ಸರಿ. ರಾಜಾನಂದ ಸ್ವಾಮಿ ಅವರೇ, ಆನಂದ್ ರಾಜು ಅವ್ರು ಹೇಳಿದ ಮಾತಲ್ಲಿ ಅರ್ಥ ಇದೆ. ರಂಜನ್ ಲಾಲ್ ಮಿಶ್ರಾ ಅವರು ನಿಮಗೆ ಎಷ್ಟೇ ಹತ್ತಿರ ಇದ್ದರು, ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಅವ್ರ ಸಂಬಂಧ ಏನೂ ಇಲ್ಲ. ಜೊತೆಗೆ ಹೀ ಈಸ್ ಅನ್ ಇಂಟ್ರೆಸ್ಟೆಡ್ ಪಾರ್ಟಿ, ಇದರಲ್ಲಿ ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಇದ್ರ ಬಗ್ಗೆ ನಿರ್ಧಾರ ತಗೊಳ್ಳುವಾಗ ಅವರು ಇಲ್ಲಿರೋದು ಸರಿಯಲ್ಲ. ಸರ್, ನನಗೆ ಸಂಬಂಧಪಟ್ಟ ವಿಚಾರ ಅಂತ ನಾನೇ ಒಪ್ಕೋತೀನಿ ಸರ್. ಆದರೆ ನನಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಾನು ಹೇಳೋದು ಅಥವಾ ನನ್ನ ಅಭಿಪ್ರಾಯ ಹೇಳೋಕ್ಕೆ ಹಕ್ಕಿಲ್ವಾ? ನಿಮಗೆ ಹಕ್ಕಿದೆ ಅಂತ ನೀವು ಭಾವಿಸೋದಾದರೆ ಇನ್ನೊಂದು ಪಕ್ಷದವ್ರಿಗೂ ಹಕ್ಕಿರುತ್ತಲ್ವ? ಯಾರು ಮನೆ ಕಳ್ಕೊಂಡಿದ್ದಾರೆ,
ಯಾರು ಮನೆಯವರು ಪ್ರಾಣ ಕಳ್ಕೊಂಡಿದ್ದಾರೆ ಅವರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೋದಲ್ಲ. ರಾಜಾನಂದ ಸ್ವಾಮಿ ಅವರೇ, ಈ ನ್ಯಾಯಾಂಗದ ತನಿಖೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಿಮಗಿದ್ರೆ ಅವರನ್ನು ದಯವಿಟ್ಟು ಹೊರಗೆ ಕಳಿಸಿ. ರಂಜನ್ ಲಾಲ್ ಮಿಶ್ರಾ ಅವರೇ, ತಾವು ಸ್ವಲ್ಪ ಆಚೆ ಇರಿ, ನಾನು ಮಾತಾಡ್ತೀನಿ. ಹೇಳಿ ರಾಜಾನಂದ ಸ್ವಾಮಿ ಅವರೇ. ಆವತ್ತಿನಿಂದ ನಿಮ್ಮ ಜೊತೆಗಿದ್ದವ್ರು ಈಗ ನಿಮಗೆ ಬೇಡ, ಈಗ ಹೊಸ್ತಾಗಿ ಬಂದಿರೋ ನಿಮ್ಮ ತಲೆ ಮೇಲೆ ಕೂತ್ಕೋಬೇಕು ಅಲ್ಲ. ಇವತ್ತು ನೀವು ಅಸೆಂಬ್ಲಿನಲ್ಲಿ ಮಾಡಿದ್ದು ನಮ್ಗೆ ಯಾರಿಗೂ ಸರಿ ಹೋಗಲಿಲ್ಲ. ಒತ್ತುವರಿ ಜಮೀನು ಅಕ್ರಮ ಕಟ್ಟಡಗಳ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡೋದಕ್ಕೋಸ್ಕರ ಆಯೋಗ ರಚನೆ ಮಾಡ್ತಾ ಇದ್ದೀರಿ. ಆಯೋಗಕ್ಕೆ ಕುಮಾರ್ ದೇಶಪಾಂಡೆ ಅಂತವ್ರನ್ನ ಹೆಡ್ಡಾಗಿ ನೇಮಕ ಮಾಡೋಕೆ ಹೊರಟಿದ್ದೀರಿ. ಅವ್ರಿಗೆ ಎಕ್ಸಿಕ್ಯೂಟಿವ್ ಒಂದು ಪ್ರಾಸಿಕ್ಯೂಟಿಂಗ್ ಪವರ್ಸ್ ಕೂಡ ಕೊಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ. ಯಾಕೆ ಜೀರೋ ಅವರ್ನಲ್ಲಿ ವಿರೋಧ ಪಕ್ಷದವರು ಗಲಾಟೆ ಮಾಡೋದು ಗೊಂದಲ ಮಾಡೋದು ಸಹಜ. ಆದರೆ ತಾವು ಮುಖ್ಯಮಂತ್ರಿಯಾಗಿ ಯಾರನ್ನೂ ವಿಶ್ವಾಸಕ್ಕೆ ತಗೊಳ್ಳದೆ ತಕ್ಷಣ ನಾನು ಆಯೋಗ ರಚನೆ ಮಾಡ್ತೀನಿ, ಆ ಆಯೋಗಕ್ಕೆ ಇಂತಿಂಥ ಪವರ್ಸ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದೀರಲ್ಲ, ಇದು ಸರಿನಾ? ಇಂಥದ್ದನ್ನು ನಾನು ಎಂದೂ ನೋಡಿಲ್ಲ. ನಾನು ಈ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ, ನನ್ನನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ, ಇದು ಸರಿನಾ ನಿಮಗೆ? ನಾಳೆ ಅಸೆಂಬ್ಲಿನಲ್ಲಿ ಇದ್ರ ಬಗ್ಗೆ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀರಲ್ಲ, ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ಇವತ್ತು ಅಸೆಂಬ್ಲಿನಲ್ಲಿ ಶಿವಕೃಷ್ಣ ದೇಸಾಯಿ ಭೂ ಮಾಫಿಯಾದವರು ಅಂತ ಕೆಲವು ಹೆಸರುಗಳು ಹೇಳಿದ್ರಲ್ಲ, ಅದೇ ಪಟೇಲ್ ಅಂಡ್ ಪಟೇಲ್, ಫಾರೂಕ್ ಅಂಡ್ ರೆಡ್ಡಿ, ರಂಜನ್ ಲಾಲ್ ಮಿಶ್ರಾ ಎಲ್ಲ ನಮ್ಮ ಕಡೆಯವರೇ. ಕಷ್ಟ ಕಾಲದಲ್ಲಿ ನಮಗೆ ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿದವರು. ನಾಳೆ ದಿವಸ ಆ ಕುಮಾರ್ ದೇಶಪಾಂಡೆ ತನಿಖೆ ಮಾಡಿ ಕ್ರಿಮಿನಲ್ ಕೇಸ್ ಬುಕ್ ಮಾಡೋದು ಯಾರ ಮೇಲೆ? ಇವ್ರುಗಳ ಮೇಲೇನೆ. ನಮಗೆ ನಮ್ಮ ಪಕ್ಷಕ್ಕೆ ಸಹಾಯ ಮಾಡಿದ್ದಕ್ಕೆ ಇವರುಗಳು ಕೋರ್ಟ್ ಮೆಟ್ಲು ಹತ್ತಿ ಕಂಬಿ ಎಣಿಸ್ಬೇಕು ಅಲ್ಲ. ತಪ್ಪು ಮಾಡಿದರೆ ಅನುಭವಿಸ್ಲಿ ಬಿಡಿ. ಹಿಂದೆ ನೀವು ಇದರಲ್ಲೆಲ್ಲ ಭಾಗಿಯಾಗಿದ್ದೀರಿ, ಅವ್ನು ನಿಮ್ಮನ್ನು ಬಿಡೋದಿಲ್ಲ. ನಾನು ನೀವು ಎಲ್ಲ ಅನುಭವಿಸೋಣ ಬಿಡಿ. ತಾವು ಈ ಆನಂದರಾಜ್ ಮಾತು ಕೇಳಿ ಬುದ್ಧಿ ಸ್ಥಿಮಿತ ಕಳ್ಕೊತಾ ಇದ್ದೀರಿ. ನಾನು ನಿಮ್ಮ ಹಳೆ ಸ್ನೇಹಿತ, ನಿಮ್ಮ ಸರ್ಕಾರದಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ನನ್ನ ಮಾತಿಗೂ ಸ್ವಲ್ಪ ಗೌರವ ಕೊಡಿ. ಈ ಆಯೋಗ ರಚನೆನ ಕೈಬಿಡಿ. ಹಾಗಾದರೆ ಈಗ ಉಳಿದಿರೋದೊಂದೇ ದಾರಿ, ನೀವು ಡೆಪ್ಯೂಟಿ ಚೀಫ್ ಮಿನಿಸ್ಟರಾಗಿ ಈ ಆಯೋಗದ ನೇಮಕ ಅಗತ್ಯ ಇಲ್ಲ, ಸತ್ಯ ಹೊರಗೆ ಬರ್ಕೂಡ್ದು ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಬಿಡಿ, ಕೈ ಬಿಟ್ಬೇಡ. ಯಾಕೆ ಜನರ ದೃಷ್ಟಿನಲ್ಲಿ ನಾನು ವಿಲನ್ ಆಗಬೇಕು ಅಂತಾನ? ಆಯಿತು, ಬೇಕಾದರೆ ಆಯೋಗ ರಚನೆ ಮಾಡಿ, ಆದರೆ ಅದಕ್ಕೆ ಯಾವ ಪವರ್ಸು ಕೊಡಬೇಡಿ. ಒಂದು ವೇಳೆ ಅಲ್ಪ ಸ್ವಲ್ಪ ಪವರ್ಸ್ ಕೊಟ್ಟರು ಕೂಡ ನಾವು ಹೇಳಿದವರನ್ನು ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿ. ಆ ಕುಮಾರ್ ದೇಶಪಾಂಡೆ ಮಾತ್ರ ಬೇಡ. ಅಸೆಂಬ್ಲಿಯಲ್ಲಿ ಕೊಟ್ಟ ಮಾತನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆಯಿತು, ನಾಳೆ ಅಸೆಂಬ್ಲಿನಲ್ಲಿ ಆ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀರಲ್ಲ, ಮಾಡಬೇಡಿ. ಟರ್ಮ್ಸ್ ಆಫ್ ರೆಫರೆನ್ಸ್ನ ಫೈನಲೈಸ್ ಮಾಡೋದಕ್ಕೋಸ್ಕರ ಲಾ ಡಿಪಾರ್ಟ್ಮೆಂಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿ ಟೈಮ್ ಗೈನ್ ಮಾಡಿ. ಕಳೀಲಿ ಒಂದು 6 ತಿಂಗಳು. 6 ತಿಂಗಳು ಆದಮೇಲೆ ಯಾರು ಇರ್ತಾರೋ ಯಾರು ಇರಲ್ವೋ, ನಾಳೆನೇ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸರಿ, ಹಾಗಾದರೆ ಕುರುಕ್ಷೇತ್ರ ಅನಿವಾರ್ಯ. ನಾನು ನನ್ನ ಬೆಂಬಲಿಗರು ಈ ಬಿಲ್ ವಿರುದ್ಧವಾಗಿ ವೋಟ್ ಮಾಡ್ತೀವಿ. ಪಕ್ಷದ ಆದೇಶವನ್ನು ಉಲ್ಲಂಘಿಸಿ
ಸರ್ಕಾರದ ವಿರುದ್ಧ ಮತ ಹಾಕದಿದ್ರೆ ಹಾಕಿ, ಸದಸ್ಯತ್ವ ಕಳ್ಕೊಳ್ತೀರಿ. ಬಿಲ್ ಬಿದ್ದು ಹೋಗೋದಿಲ್ಲ. ಶಿವಕೃಷ್ಣ ದೇಸಾಯಿ ಕಡೆಯವರು 95 ಜನ ಶಾಸಕರು ಈ ಬಿಲ್ಲನ್ನು ಸಮರ್ಥಿಸಿ ಸರ್ಕಾರದ ಪರವಾಗಿ ಓಟ್ ಹಾಕ್ತಾರೆ. ಹಾಕಿ, ವಿರುದ್ಧವಾಗಿ ಮತ ಹಾಕಿ. ನೀವು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಿ. ಯಾರು? ನೀವ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆಯ್ತು ಆಯ್ತು ಆನಂದ್ ರಾಜ್, ಇದೆಲ್ಲ ನಿಮ್ಮದೇ ತಯಾರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನೀವು ಒಂದು ಮೆಟ್ಟಿಲನ್ನ ಗೆದ್ದಿರಬಹುದು, ಆದರೆ ಯುದ್ಧನೇ ಗೆದ್ದಿದ್ದೀನಿ ಅಂತ ಭಾವಿಸಬೇಡಿ. ಏಕೆಂತಂದರೆ ಯುದ್ಧ ಈಗ ಶುರುವಾಗ್ತಾ ಇದೆ. ನೀವೆಲ್ಲ ಪಶ್ಚಾತ್ತಾಪ ಪಡೋ ದಿನ ಮುಂದೆ ಬರುತ್ತೆ. ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ. ಮಾಯಾಮೃಗ ಮಾಯಾಮೃಗ ಮಾಯಾಮೃಗದಲ್ಲಿ ಕೋರ್ಟಲ್ಲಿ ನನಗೇನು ಬೆಲೆ ಇದೆಯೋ ಏನೋ ನನಗೆ ಗೊತ್ತಿಲ್ಲ. ಕೋರ್ಟ್ ಒಪ್ಪೋದಾದರೆ ರಾಜೀವನಿಗೆ ನಾನೇ ಜಾಮೀನು ಕೊಡ್ತೀನಿ. ಯಾಕಪ್ಪ ಹೀಗೆ ಮಾಡ್ತೀರಿ? ನೀವು ಜಾಮೀನ್ ಕೊಟ್ಟು ಬಿಡಿಸಿ, ಆಮೇಲೆ ಅವ್ನು ಓಡ್ ಹೋಗ್ಲಿ, ಮತ್ತೆ ಪೊಲೀಸ್ ಬಂದು ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ. ಅದೆಲ್ಲ ಬೇಡ ನೋಡ್ರಿ ಉಷಾ, ನೀವು ನಮಗೆ ಮಾಡಿರೋ ದ್ರೋಹಕ್ಕೆ ನಾವು ನಿಮ್ಮ ಮುಖ ಕೂಡ ನೋಡಬಾರ್ದು. ನಂದೆರಡು FD ಇದೆ ಬ್ಯಾಂಕಲ್ಲಿ, 60,000 ನಾನು ಕಷ್ಟಪಟ್ಟು ಸಂಪಾದಿಸಿರೋದು, ಮತ್ತೆ ನಮ್ಮ ಕಷ್ಟಕ್ಕಾಗಲಿ ಅಂತ ಇಟ್ಕೊಂಡಿರೋದು. ಕಷ್ಟದಲ್ಲೇ ಬದುಕಬೇಕು, ಕಷ್ಟದಲ್ಲೇ ಸಾಯಬೇಕು, ಅದು ನಮ್ಮ ಕರ್ಮ. ಅದನ್ನು ನಿಮಗೆ ಬರ್ಕೊಟ್ಬಿಡ್ತೀನಿ. ಅದನ್ನ ಕೋರ್ಟಲ್ಲಿಟ್ಟು ನಿಮ್ಮ ಗಂಡನ ಬಿಡಿಸ್ಕೊಳ್ಳಿ, ಮತ್ತೆ ನಮ್ಮ ಮನೆ ಕಡೆ ಮುಖ ಹಾಕ್ಬೇಡಿ, ತಗೊಳ್ಳಿ. ಮಾಯಾಮೃಗ 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 ಮಾಯಾ.